2017 क्वेश्चन पेपर 14 मार्क्स के ಕೇಳಿದಾನೆ ಓಕೆನಾ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಗೈಸ್ ಇದು 2017 ಕ್ವೆಶ್ಚನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಣ ಯಾವ ರೀತಿ ಅಂತ ಮಾಡೋದು ದಿ ಪ್ರಮೈಸಸ್ ಅಂಡ್ ಸ್ಟಾಕ್ ಆಫ್ ನೋ ಲಕ್ ಸ್ಟೋರ್ಸ್ ವರ್ ಟೋಟಲಿ ಡಿಸ್ಟ್ರಾಯ್ಡ್ ಬೈ ಫೈರ್ ಆನ್ 30th of January 2016 ಫ್ರಮ್ ದ ಅಕೌಂಟ್ ಬುಕ್ಸ್ ಅಂಡ್ ಅದರ್ ರೆಕಾರ್ಡ್ಸ್ ದಟ್ ವಾಸ್ ಸೇವ್ಡ್ ದಿಸ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ದಿ ಸ್ಟಾಕ್ ಆನ್ ಹ್ಯಾಂಡ್ ಈಸ್ ಆಲ್ವೇಸ್ ಬೀಯಿಂಗ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದನ್ ದ ಕಾಸ್ಟ್ and particulars 2013 14 15 16 4 years information kotidane opening stock kotidane purchases less returns sales less returns wages closing stock as valued okay ishtu kotidane prepare statement for submission to the insurance company in support of a claim anta helidare so claim maadbekagutte eshtu yavaga agutte 30th of january stock 2016 alli stock uttogirudu ಆದ್ರೆ 16 ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ಅವನು 13 year 14 15 ಮೂರು ವರ್ಷಕ್ಕೂ ಹಿಂದೆಂದು ಕೊಟ್ಟಿದ್ದಾನೆ ಎಲ್ಲೂ ಗ್ರಾಸ್ ಪ್ರಾಫಿಟ್ ರೇಷ್ಯೋನೇ ಕೊಟ್ಟಿಲ್ಲ ಹಾಗಾದ್ರೆ ನಾವು ಈ ಹಿಂದೆ ಪ್ರಾಬ್ಲಮ್ ಅಲ್ಲಿ ಯಾವ ವರ್ಷ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ವರ್ಷದ ಇನ್ಫಾರ್ಮೇಶನ್ ಹಾಗೆ ಅದ್ರ ಹಿಂದಿನ ವರ್ಷದ ಇನ್ಫಾರ್ಮೇಶನ್ ನೋಡ್ತಾ ಇದ್ವಿ ಆದ್ರೆ ಇಲ್ಲಿ ಯಾವ ವರ್ಷ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ಇಯರ್ ಇನ್ಫಾರ್ಮೇಶನ್ ಆದ್ರೆ ಹಿಂದಿನ ಮೂರು ವರ್ಷದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಹಾಗಾದ್ರೆ ನಾವು ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷ್ಯೋ ಮಾಡಬೇಕಾದ್ರೆ ಬರೀ 2015 ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ ಸಾಲೋದಿಲ್ಲ ನಾವೇನ್ ಮಾಡಬೇಕಾಗುತ್ತೆ 13 14 15 ಈ 3 years ಮಾಡಿ 3 years ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ 3 years ಗ್ರಾಸ್ ಪ್ರಾಫಿಟ್ ಆವರೇಜ್ ಗ್ರಾಸ್ ಪ್ರಾಫಿಟ್ ನ ಕಂಡುಹಿಡಿಯಬೇಕು ಅಂದ್ರೆ ಮೂರು ವರ್ಷದ ಆವರೇಜ್ ಗ್ರಾಸ್ ಪ್ರಾಫಿಟ್ ಏನಿದೆ ಅದರ ಮೇಲೆ ಆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬಂದಿರುತ್ತೆ ಆ ಪರ್ಸೆಂಟೇಜ್ ನ ನಾವು ಸೇಲ್ಸ್ ಇಂದ ಗ್ರಾಸ್ ಪ್ರಾಫಿಟ್ ನ 2016 ಕ್ಯಾಲ್ಕುಲೇಟ್ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ಸ್ಟೆಪ್ ನಂಬರ್ 1 ಇಲ್ಲಿ ಮೂರು ಸ್ಟೆಪ್ ಬರುತ್ತೆ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ ಸೊ ಹಾಗಾದ್ರೆ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಅಂತ ಮಾಡೋಣ ಟ್ರೇಡಿಂಗ್ ಅಕೌಂಟ್ ಸಿ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ನನಗೆ ಮೂರು ಕಾಲಂ ಹಾಕೊಳ್ತೀನಿ ಡೆಬಿಟ್ ಅಲ್ಲೂ ಮೂರು ಕಾಲಂ ಕ್ರೆಡಿಟ್ ಅಲ್ಲೂ ಮೂರು ಕಾಲಂ ಹಾಕೊಳ್ತೀವಿ 1 2 3 1 2 3 ಓಕೆನಾ ಈಗ ಟ್ರೇಡಿಂಗ್ ಅಕೌಂಟ್ 2013 2014 2015 2013 2014 2015 ಓಕೆನಾ ಫಸ್ಟ್ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಇಲ್ಲಿ ನಾನು ಓದ್ಬೇಕಾದ್ರೆ ಸ್ಟಾಕ್ ಆನ್ ಹ್ಯಾಂಡ್ ಈಸ್ ಆಲ್ವೇಸ್ ಬೀನ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದನ್ ದ ಕಾಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಈ ಕಂಪನಿ 2013 ಇಂದ 2016 ವರೆಗೂ 10% ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ 100 rupees ಅಷ್ಟು ಸ್ಟಾಕ್ ಬರೆಯಪ್ಪ ಅಂತ ಹೇಳಿದ್ರೆ 90 rupees ಸ್ಟಾಕ್ ನ ಬರೆದಿದ್ದಾರೆ ಅಂದ್ರೆ 10% ಕಡಿಮೆ ಬರೆದಿದ್ದಾರೆ ನಾವೇನ್ ಮಾಡ್ಬೇಕಾಗತ್ತೆ ಆ 10% ಅನ್ನ ಆಡ್ ಮಾಡ್ಬೇಕಾಗುತ್ತೆ ಅಥವಾ 100% ಎಷ್ಟು ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ ಅಂತ ಮಾಡ ನೋಡಿ ಓಪನಿಂಗ್ ಸ್ಟಾಕ್ 2013 54,180 rupees ಇದೆ ಇದು 90% ಅಂದ್ರೆ 10% ಲೆಸ್ ಅಂತ ಹೇಳಿರೋದ್ರಿಂದ
90% ಮಾಡಿರ್ತಾನೆ 100% ಎಷ್ಟು ಆಗುತ್ತೆ ಅಂದ್ರೆ 60,200 ರೂಪೀಸ್ ಆಗುತ್ತೆ ಎಷ್ಟು ಆಗುತ್ತೆ 60,200 ಆಗುತ್ತೆ ಹಾಗೆ ಪರ್ಚೇಸಸ್ ಲೆಸ್ ರಿಟರ್ನ್ ಪರ್ಚೇಸ್ ಲೆಸ್ ರಿಟರ್ನ್ ಎಷ್ಟು ಇದೆ 2013 ಅಲ್ಲಿ ಅಂದ್ರೆ 1,49,800 ರೂಪೀಸ್ ಇದರದು 1,60,000 ರೂಪೀಸ್ ಇದರದು 1,62,000 ರೂಪೀಸ್ ಸರ್ ಇದ್ಯಾಕೆ ಸರ್ 14 15 ಹಾಕೊಂಡಿಲ್ಲ ಅಂತ ಕೇಳಿದ್ರೆ ನಾನು ಆಮೇಲೆ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಸೇಲ್ಸ್ ಮಾನ ಸೇಲ್ಸ್ ಲೆಸ್ ರಿಟರ್ನ್ ಲೆಸ್ ರಿಟರ್ನ್ಸ್ 2,40,000 6,00,000 2,64,000 and 2,80,000 rupees kottidane okay na wages kottidane wages 34,800 32,800 47,200 kottidane okay na ina closing stock kottidane iga closing stock maadbekadre closing stock ಎಷ್ಟು ಕೊಟ್ಟಿದ್ದಾನೆ 64,800 ಕೊಟ್ಟಿದ್ದಾನೆ 2013ಗೆ ಇದನ್ನ ಎಷ್ಟಕ್ಕೆ ವ್ಯಾಲ್ಯೂ ಮಾಡಿರ್ತಾನೆ 90% ಮಾಡಿರ್ತಾನೆ ಹಾಗಾದ್ರೆ 100% ಎಷ್ಟಾಗುತ್ತೆ ಅಂದ್ರೆ 72,000 ರುಪೀಸ್ ಆಗುತ್ತೆ ಹಾಗಾದ್ರೆ ನೋಡಿ ಇಲ್ಲಿಂದಾನೆ ನಿಮಗೆ ರಿಯಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ನೋಡಿ 2013 ಅಲ್ಲಿ ಓಪನಿಂಗ್ ಸ್ಟಾಕ್ ನ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನ ಎರಡನ್ನು ಕಾಸ್ಟ್ ಲೆಸ್ 10% ಅಂದ್ರೆ 100 ರೂಪಾಯಿ ಬಿದ್ದಿರ್ತಕ್ಕಂತ ಸ್ಟಾಕ್ ಅನ್ನ ಅವನ್ 90 ರೂಪಾಯಿ ಬರ್ತಿತ್ತ ನಾವು 100 ರೂಪಾಯಿಗೆ ಎಷ್ಟು ಆಗುತ್ತೆ ಅಂತ ಬರ್ಕೊಂಡ್ವಿ ಹೌದಾ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಬರ್ಕೊಂಡ್ವಿ ನೋಡಿ 2013 ಕ್ಲೋಸಿಂಗ್ ಸ್ಟಾಕ್ 2014 ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಇದನ್ನ ಆಲ್ರೆಡಿ 100% ಅಂತ ಮಾಡಿದ್ದಾರೆ ಹೌದಾ ಮತ್ತೆ ನಾವು ಏನು ಡಿವೈಡೆಡ್ ಬೈ 90 × 100 ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದ್ರೆ ಕರೆಕ್ಟ್ ಆಗಿ 100% ವ್ಯಾಲ್ಯೂ ಮಾಡಿದ್ದಾರೆ ಈಗ ಓಪನಿಂಗ್ ಸ್ಟಾಕ್ 2014 ಏನ್ ಬಂತು ಅಂದ್ರೆ 2013 ಕ್ಲೋಸಿಂಗ್ ಸ್ಟಾಕ್ ಇಂದ ಬಂತು ಹಾಗಾದ್ರೆ 2014 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 72,000 ಕೊಟ್ಟಿದ್ದಾನೆ ಇದನ್ನ 90% ಆದ್ರೆ 100% ಎಷ್ಟು ಆಗುತ್ತೆ ಅಂದ್ರೆ 80,000 ಆಗುತ್ತೆ ಕರೆಕ್ಟಾ 80,000 ಆಯ್ತು 2014 ದು ಕ್ಲೋಸಿಂಗ್ ಸ್ಟಾಕ್ 2015 ಗೆ ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ 2015 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂದ್ರೆ 73,800 ಇದೆ ಇದನ್ನ 90 ಗಾದ್ರೆ 100% ಎಷ್ಟಾಗುತ್ತೆ ಅಂತ ನೋಡೋಣ 100%ಗೆ 82,000 ಆಗುತ್ತೆ ಹೌದಾ ಸೊ ಅಲ್ಲಿಗೆ ನಾವು ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಇಷ್ಟನ್ನು ಕ್ಲೀನ್ ಆಗಿ ಏನ್ ಮಾಡಿದ್ವಿ ಬರ್ಕೊಂಡಿದ್ದೀವಿ 90% ಕೊಟ್ಟಿರೋದನ್ನ 100% ಬರ್ಕೊಂಡಿದ್ದೀವಿ ಈಗ 2015 ಕ್ಲೋಸಿಂಗ್ ಸ್ಟಾಕ್ 2016 ಏನಾಗುತ್ತೆ ಅಂದ್ರೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಅರ್ಥ ಆಗ್ತಿದ್ಯಾ ನಾವು ಅದನ್ನ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾಡಬೇಕಾಗುತ್ತೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ 2016 ಇಲ್ಲಿ ಓಪನಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ನೋಡಿ 2016 ಅಲ್ಲಿ ಇರ್ತಕ್ಕಂಥ 15 ಅಲ್ಲಿ ಇರ್ತಕ್ಕಂಥ ಕ್ಲೋಸಿಂಗ್ ಸ್ಟಾಕ್ 2016ಗೆ ಓಪನಿಂಗ್ ಸ್ಟಾಕ್ ಆಯ್ತು ಹಾಗೆ ಪರ್ಚೇಸಸ್ 2016 12,000 ಇದೆ ಸೇಲ್ಸ್ ಲೆಸ್ ರಿಟರ್ನ್ಸ್ 24,000 ರುಪೀಸ್ ಇದೆ ಹಾಗೆ ವೇಜಸ್ 4,000 ರುಪೀಸ್ ಇದೆ ನೋಡಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನೇ ತಾನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಸೊ ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ ಈಗ ಅದನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಗೊತ್ತಾಗಬೇಕು ಯಾವ ಇಯರ್ದು 2013 2014 ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಗೊತ್ತಾಗಬೇಕು ಅದು ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು
ಗ್ರಾಸ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ ಕ್ರೆಡಿಟ್ ಅಲ್ಲಿ ಜಾಸ್ತಿ ಇದೆಯಾ? ಕ್ರೆಡಿಟ್ ಅಲ್ಲೇ ಜಾಸ್ತಿ ಇದೆ. ಸೊ ಹಾಗಾದ್ರೆ ಇದನ್ನ 3,12,000, ಇದು 3,44,000, ಇದು 3,62,000 ಬರುತ್ತೆ ಟೋಟಲ್. ಸೊ ಈ ಟೋಟಲ್ ನ ಡೆಬಿಟ್ ಹಾಕೊಳ್ತೀವಿ, 3,12,000, 3,44,000 ಅಂಡ್ 3,62,000. ಈಗ ಬರೋ ಅಂತದ್ದು ನಾ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀನಿ. ಕರೆಕ್ಟಾ? ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. 18 + 2 = 20, 6 = 15, 15 + 7 = 22, 5 = 9, 15 = 21, 3 = 67,200. ಸೊ ಈ ಕಡೆ ನೋಡೋಣ, 210, 1 carries 3 + 2 5, 5 + 9 14, 1 carries 10, 17 + 7 24, 3 79,200. ಈ ಕಡೆ ನೋಡೋಣ, 800, 9 + 3 = 12, 1 carries 11, 19, 19 + 7, 26, 73,800. ಹೆಂಗ್ ಮಾಡೋದು ಅಂದ್ರೆ ಮೂರು ವರ್ಷದ ಗ್ರಾಸ್ ಪ್ರಾಫಿಟ್ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ನಿಮ್ಗೆ 67,200 + 79,200 + 73,800 / 3 ವರ್ಷದ ಸೇಲ್ಸ್ ತಗೋಣ, 240,000 + 264,000 + 280,000 × 100. ಸೊ ಅಲ್ಲಿಗೆ ಮೂರು ವರ್ಷದ ಗ್ರಾಸ್ ಪ್ರಾಫಿಟ್. ಸೊ ಫಾರ್ಮುಲಾ ಗೊತ್ತಲ್ವ ನಿಮ್ಗೆ, ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಇದು ಫಾರ್ಮುಲಾ. ಫಾರ್ಮುಲಾ ಕೇಳ ಇದಾಕೊಳ್ತೀನಿ. ಓಕೆನಾ? ಈಗ ಫಸ್ಟ್ ಗ್ರಾಸ್ ಪ್ರಾಫಿಟ್ ವರ್ಷ ಟೋಟಲ್ ಮಾಡೋಣ. 67,200 + 79,200 + 73,800 ಟೋಟಲ್ ಆಗಿ 220,200 divided by total sales of 240 + 264 + 280. So 784,000 rupees bartha ide into 100 maana. Aga 220,200 divided by 784 into 100. So approximate age 28% bartha ide. ಅಂದ್ರೆ ಆವರೇಜ್ ಗ್ರಾಸ್ ಪ್ರಾಫಿಟ್ 3 ಇಯರ್ಸ್ 2013, 14, 15 ಆವರೇಜ್ ಗ್ರಾಸ್ ಪ್ರಾಫಿಟ್ 28% ಬರ್ತಾ ಇದೆ. ಈ ವರ್ಷ ಅಂದ್ರೆ ಯಾವ ವರ್ಷ ಫೈರ್ ಆಕ್ಸಿಡೆಂಟ್ ಆಗಿದೆ ಆ ವರ್ಷ ಒಟ್ಟು ಸೇಲ್ಸ್ 24,000 rupees ಮಾಡಿದ್ವಿ. ಆ 24,000 rupees ಮೇಲೆ ಗ್ರಾಸ್ ಪ್ರಾಫಿಟ್ ನ ನಾವು 28% ಮಾಡ್ತೀವಿ. ಸೊ 28% ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 24,000 × 28% = 6,720 ಆಗುತ್ತೆ. ಓಕೆನಾ? ಈಗ ಟೋಟಲ್ ಮಾಡಿದ್ರೆ 1,04,720 ಅಂಡ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಸ್ 80,720. ಅದಕ್ಕೆ ಸ್ಟೆಪ್ ನಂಬರ್ 1 ಆದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೇಮ್ ಈಸ್ ಸ್ಟಾಕ್, ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ವಾಸ್ 80,720 ಲೆಸ್ ಸ್ಯಾಲ್ವೇಜ್. ಏನಾದ್ರು ಕೊಟ್ಟಿದಾನ ಸ್ಯಾಲ್ವೇಜ್, ಕಂಪ್ಲೀಟ್ ಸ್ಟಾಕ್ ಸುಟ್ಟೋಗ್ಬಿಟ್ಟಿದೆಯಂತೆ. ಓಕೆನಾ? ಸೊ ಹಾಗಾದ್ರೆ 80,720 ನಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಸೊ ಇದು 14 marks ಕ್ವಶನ್, 2017 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್, ಸ್ವಲ್ಪ ಡಿಫರೆಂಟ್ ಆಗಿದ್ರು ತುಂಬಾ ಚೆನ್ನಾಗಿದೆ. ಓಕೆನಾ? ನಾವು ನಮ್ಗೆ ಟೋಟಲ್ ಮಾರ್ಕ್ಸ್ ಜಾಸ್ತಿ ಬರೋದು ಇದಕ್ಕೆ, ಯಾಕೆ ಅಂತ ಹೇಳಿದ್ರೆ 3 ವರ್ಷದ ಟ್ರೇಡಿಂಗ್ ಅಕೌಂಟ್ 3 ಕಾಲಮ್ಗಳು ಹಾಕೊಂಡು
ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ನ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು ನಿಜವಾಗಿ ಹೇಳ್ತಾ ಇದ್ದೀನಿ ಆವರೇಜ್ ಗ್ರಾಸ್ ಪ್ರಾಫಿಟ್ ತಗೊಳ್ಬೇಕು ನೀವು ಮೂರು ವರ್ಷದ್ದು ಸೆಪರೇಟ್ ಸೆಪರೇಟ್ ಆಗಿ ಮಾಡೋ ಬದಲು ಮೂರು ವರ್ಷದ ಗ್ರಾಸ್ ಪ್ರಾಫಿಟ್ ನ ಆಡ್ ಮಾಡಿ ಮೂರು ವರ್ಷದ ಸೇಲ್ಸ್ ನ ಆಡ್ ಮಾಡಿ ಬರುವಂತದನ್ನ ಆವರೇಜ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ ಇದು 2017 ಕ್ವಶನ್ ಪೇಪರ್ 14 ಮಾರ್ಕ್ಸ್ ಓಕೆನಾ